ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ದ್ಯಾವಣ್ಣ ಮೈಸೂರು ಮಹಾರಾಜರ ದೇವಪಾರ್ಥಿವರ ಬಂಗ್ಲೆ ಮಹಡಿ ಮೇಲೆ ನಾಗಸ್ವರ ನುಡಿಸ್ತಾ ಇದ್ದ. ಅವನು ನಾಗಸ್ವರ ಭಾಳ ಚೆಂದ ನುಡಿಸೋನು, ಅದರಲ್ಲೂ ಚೆನ್ನಾಗಿ ಹಾಡು ಹಾಡ್ತಿದ್ದ. ಅವನಿಗೆ ಸಂಗೀತ ಕಲಾನಿಧಿ ವಾಸುದೇವಾಚಾರ್ಯರಲ್ಲಿ ಅಪಾರವಾದಂಥ ಭಕ್ತಿ, ಅವರನ್ನೇ ಗುರುಗಳು ಅಂತ ತಿಳ್ಕೊಂಡು ನಡೆದವನು. ಎಂದೂ ತಲೆ ಎತ್ತಿ ಅವ್ರ ಮುಖ ಕೂಡ ನೋಡಿರಲಿಲ್ವಂತೆ. ಆಗಿನ ಕಾಲದ ತುಂಬ ಭಕ್ತಿ ಜಾಸ್ತಿ ಸ್ವಾಮಿ. ಆಚಾರ್ಯರು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ತೀರ್ಥ ಕೊಡೋವರೆಗೂ ಆತ ಒಂದು ಹನಿ ನೀರನ್ನು ಕುಡಿತಿರಲಿಲ್ಲಂತೆ. ಅಂಥ ಮಹಾನುಭಾವರ ಜೊತೆಗೆ ಬದುಕಿದಂಥ ಜೀವ ದ್ಯಾವಣ್ಣಂದು. ಯಾವತ್ತೂ ಸುಳ್ಳು ಹೇಳಿದವನಲ್ಲ, ಮತ್ತೊಬ್ಬರಿಗೆ ಕೇಡು ಬಗೆದವನಲ್ಲ ಅವನು. ಒಂದು ಸಲ ಆಗಿನ ಮಹಾಪ್ರಭುಗಳಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ದ್ಯಾವಣ್ಣನ ನಾಗಸ್ವರ ಕೇಳಿಬಿಟ್ರು. ತುಂಬ ಇಷ್ಟ ಆಯ್ತು ಅವ್ರಿಗೆ. ತಮ್ಮ ಪೂಜೆ ಆದಮೇಲೆ ದ್ಯಾವಣ್ಣನ ತಮ್ಮ ಸನ್ನಿಧಿ ಕರೆಸ್ಕೊಂಡ್ರು. ನಿನಗೆ ಯಾರ ಹತ್ರ ಸಂಗೀತ ಪಾಠ ಆಗಿದೆಯಪ್ಪ ಅಂತ ಮಹಾರಾಜರು ಕೇಳಿದರು. ಮಹಾಸ್ವಾಮಿ, ನಮ್ಮ ಗುರುಗಳ ಹತ್ರ ಆಗಿದೆ ಅಂದ ದ್ಯಾವಣ್ಣ. ಅದನ್ನೇ ಕೇಳ್ತಿರೋದಪ್ಪ, ನಿಮ್ಮ ಗುರುಗಳು ಯಾರು ಅಂತ ಕೇಳಿದರು ಮಹಾರಾಜರು. ಕ್ಷಮಿಸ್ಬೇಕು ನನ್ನೊಡೆಯ, ಗುರುಗಳು ದೊಡ್ಡ ಹೆಸರು, ಅದು ನನ್ನ ಬಾಯಲ್ಲಿ ಹೇಳಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದೆಯಂತೆ ಅಂತ ಮಾರುತ್ತರ ಕೊಟ್ಟ ದ್ಯಾವಣ್ಣ. ಪಕ್ಕದಲ್ಲಿದ್ದವರಿಂದ ಮಹಾರಾಜರಿಗೆ ಇವನು ಗುರುಗಳು ವಾಸುದೇವಾಚಾರ್ಯರು ಅಂತ ಗೊತ್ತಾಯಿತು. ಮತ್ತೆ ಸಂಭಾಷಣೆ ಮುಂದುವರಿತು. ಮಹಾರಾಜರು ಕೇಳಿದರು, ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಿದ್ದೀಯಪ್ಪ ಅಂತ ಕೇಳಿದರು. 5 ವರ್ಷಗಳಿಂದ ಮಹಾಸ್ವಾಮಿ. ಮಹಾರಾಜರು, ಗುರುಗಳು ಚೆನ್ನಾಗಿ ಪಾಠ ಹೇಳಿಕೊಡ್ತಾರೇನಪ್ಪ ದ್ಯಾವಣ್ಣ ಅಂತ ಕೇಳಿದರು. ಅದೇನು ಅರಿಕೆ ಮಾಡಲಿ ಮಹಾಸ್ವಾಮಿ, ನಮ್ಮಪ್ಪ ಗುರುಗಳು ದೊಡ್ಡ ಸಮುದ್ರ ಇದ್ದಂಗೆ, ಹೋದಷ್ಟು ಆಳ, ಆದರೆ ನಮ್ಮ ಬೊಗಸೆ ಇದ್ದಷ್ಟೇ ಅಲ್ವ ಸ್ವಾಮಿ ನಮ್ಮ ಪ್ರಾಪ್ತಿ. ಆ ನಮ್ಮಪ್ಪ ನನ್ನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚು ನೋಡ್ಕೊಳ್ತಾರೆ ಸ್ವಾಮಿ ಅಂದರು. ಮಹಾರಾಜರು, ಸಂತೋಷ, ಇನ್ನೇನು ಸಂಬಳ ಎಷ್ಟಪ್ಪ ಅಂತ ಕೇಳಿದರು. 3 ರೂಪಾಯಿ ನನ್ನೊಡೆಯ, 3 ರೂಪಾಯಿ ಅಂದ. ಜೀವನಕ್ಕೆ ಕಟ್ಟು ಸಾಕು ಅನ್ನ ದೇವಣ್ಣ, ಸಾಕಷ್ಟು ಅಂತ ಕೇಳಿದರು. ಮಹಾಸ್ವಾಮಿ, ನಮ್ಮ ತಾಯಿ ವರಾಹದೇವರ ದೇವಸ್ಥಾನದಲ್ಲಿ ಕೆಲಸ ಮಾಡಿ 4 ರೂಪಾಯಿ ತರ್ತಾಳೆ. ನನ್ನ ಹೆಂಗಸು ಕೃಷ್ಣದೇವರ ಗುಡಿಯಲ್ಲಿ ಕೆಲಸ ಮಾಡ್ತಾಳೆ, ಆಕೆಗೆ 3 ರೂಪಾಯಿ ಸಂಬಳ. ನನಗೆ ನಮ್ಮಪ್ಪ ಕಟ್ಸಿ ಸ್ವಂತ ಮನೆ ಇದೆ, ಒಂದು ಕಾಸು ಸಾಲ ಇಲ್ಲ ಸ್ವಾಮಿ. ಹೀಗಾಗಿ ನನಗೆ ಬರೋ ಸಾಕಾದಷ್ಟು ಆಯಿತು ಸ್ವಾಮಿ. ತಮ್ಮ ಪಾದದ ಕೃಪೆಯಿಂದ ಯಾವ ತೊಂದರೆ ಇಲ್ಲೂ ಮಹಾಸ್ವಾಮಿ ಅಂತ ವಿನಯದಿಂದ ಹೇಳಿದ. ಮಹಾರಾಜರಿಗೆ ಇವನು ಸರಳತೆ ಪ್ರಾಮಾಣಿಕತೆ ಮೆಚ್ಚಿಗಾಗಿ ಭಕ್ಷಿಯವ್ರನ್ನ ಕರೆದ್ರಂತೆ. 500 ರೂಪಾಯಿ ಬಹುಮಾನ ಕೊಟ್ಟರು. ಆಗ ದ್ಯಾವಣ್ಣ ಏನು ಹೇಳಿದೆ ಗೊತ್ತಾ ಸ್ವಾಮಿ? ಮಹಾಸ್ವಾಮಿ, ನಾನು ದಯವಿಟ್ಟು ಕ್ಷಮಿಸ್ಬೇಕು, ಇಷ್ಟೊಂದು ದುಡ್ಡು ತಗೊಂಡು ಹೋಗೋದಕ್ಕೆ ನಾನು ಏನು ಮಾಡಲಿ? ಅದನ್ನು ಇಟ್ಕೊಳ್ಳೋಕೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಭದ್ರತೆ ಇಲ್ಲ, ಹಣ ಅರಮನೆಯಲ್ಲಿ ಇರಲಿ ಒಡೆಯ ಅಂತ ಬೇಡ್ಕೊಂಡ. ಮಹಾರಾಜರ ನಕ್ಕು, ಚಿಂತಿಸಬೇಡಪ್ಪ ದೇವಣ್ಣ, ಹಣ ತೊಗೊಂಡು ಹೋಗು, ನಾನು ನಿಮ್ಮ ಮನೆಯನ್ನು ಸರಿಪಡಿಸ್ಕೊಡ್ತೇನೆ, ಚೆನ್ನಾಗಿ ಅಭ್ಯಾಸ ಸಂಗೀತ ಮಾಡು, ಗುರುಗಳನ್ನ ಹಿಡ್ಕೊಂಡು ಕಲಿ ಅಂತ ಹೇಳಿದರು. ದ್ಯಾವಣ್ಣನ ಸಂಬಳವನ್ನು 8 ರೂಪಾಯಿ ಮಾಡಿದ್ರಂತೆ. ಅವನಿಗೊಂದು ಬೆಳ್ಳಿ ನಾಗಸ್ವರ ಮಾಡಿಕೊಟ್ರು. ನೆನೆಸ್ಕೊಂಡ್ರೆ ವಿಚಿತ್ರ ಅನಿಸಲ್ವ ಸ್ವಾಮಿ? ಸ್ವತಃ ಮಹಾರಾಜರೇ ನಿಂತ್ಕೊಂಡು ನಿನಗೆ 500 ರೂಪಾಯಿ ಕೊಡ್ತೀನಿ ಅಂದರೆ ಬೇಡ, ನನಗೆ ತೃಪ್ತಿ ಇದೆ, ಸಂತೃಪ್ತಿ ಇದೆ ಅಂತ ಇದ್ನಲ್ಲ ಮನುಷ್ಯ. ಇದು ಬಹಳ ಮುಖ್ಯ ಸ್ವಾಮಿ. ಸಂತೃಪ್ತ ಜೀವನಕ್ಕೆ ಹಣವೇ ಪ್ರಧಾನ ಅಲ್ಲ ಅನ್ನೋದನ್ನು ನಂಬಿ ಬದುಕಿದಂಥ ಜೀವ ಇದು. ಹಣ ಸೌಕರ್ಯಗಳನ್ನು ಒದಗಿಸಬಹುದು, ಆದರೆ ತೃಪ್ತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಸಂತೃಪ್ತಿ ಒಳಗಿಂದಾನೇ ಬರಬೇಕು, ಹೊರಗಿಂದ ಬರೋದಲ್ಲ. ಅದು ನಾವು ಕಂಡುಕೋಬೇಕು ಒಳಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.